ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಇಡೀ ರಾಜ್ಯದಲ್ಲಿಯೇ ತುಂಬ ಹಿರಿಯ ಮತ್ತು ಪ್ರತಿಷ್ಠಿತ ಎಂಬ ಖ್ಯಾತಿಯನ್ನು ಹೊಂದಿದೆ ಆದರೆ ಈ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಲ್ಲಿ ಈಗ ಖಜಾನೆಯೇ ಖಾಲಿಯಾಗಿದ್ದು ಸಿಬ್ಬಂದಿ ಸಂಬಳ ಕೊಡುವುದಕ್ಕೂ ಅನುದಾನವೇ ಇಲ್ಲದೆ ವಿವಿ ಒದ್ದಾಡುತ್ತಿದ್ದು ಅನುದಾನ ಕೋಡಿ ಅಂತ ಸರ್ಕಾರದ ಮುಂದೆ ಅಂಗಲಾಚುವ ಸ್ಥಿತಿ ಬಂದಿದೆ ಎಸ್ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹಾವೇರಿ ಸೇರಿದಂತೆ ಇತರೆ ಇಲಾಖೆಗಳಿಗೂ ಕೂಡ ಸಂಬಂಧಪಟ್ಟಂತಹ ಒಂದು ಉತ್ತರ ಕನ್ನಡ ಹಾಗೂ ಗದಗ ಜಿಲ್ಲೆಯ ವ್ಯಾಪ್ತಿ ಮಾತ್ರವೇ ಹೊಂದಿದ್ದರೂ ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳ ಲಕ್ಷಾಂತರ ಸ್ಟೂಡೆಂಟ್ಸ್ ಇಲ್ಲಿ ಕಲಿಯುತ್ತಾರೆ ಇಂತಹ ವಿಶ್ವವಿದ್ಯಾಲಯಕ್ಕೆ ಈಗ ಬರ್ತಿ ಎಪ್ಪತ್ತೆರಡು ವರ್ಷ ವಯಸ್ಸು ಸದ್ಯ ಅಮೃತ ಮಹೋತ್ಸವದ ಹೊಸ್ತಿಲ್ನಲ್ಲಿರೋ ಈ ವಿಶ್ವವಿದ್ಯಾಲಯದ ಖಜಾನೆಯೇ ಈಗ ಖಾಲಿಯಾಗಿದ್ದು ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಮಾಹಿತಿಯನ್ನು ನಾವು ನೀಡ್ತಾ ಹೋಗ್ತೀವಿ ನೀವು ಕೇಳಿ ಎಸ್ ಸರ್ಕಾರ ಬರೋಬ್ಬರಿ ನೂರ ಎಂಬತ್ತೈದು ಕೋಟಿ ರೂಪಾಯಿ ಅನುದಾನ ಉಳಿಸಿಕೊಂಡಿದೆ ಕಳೆದ ನಾಲ್ಕು ವರ್ಷದಿಂದ ಸರ್ಕಾರದಿಂದ ಯಾವುದೇ ವಿಶೇಷ ಅನುದಾನ ಬಿಡುಗಡೆಯಾಗಿಲ್ಲ ಇದರಿಂದಾಗಿ ಪ್ರತಿ ತಿಂಗಳ ವಿದ್ಯುತ್ ಬಿಲ್ ನೀರು ವಾಹನ ಸೇರಿದಂತೆ ಕಚೇರಿಯ ಖರ್ಚು ಸೇರಿ ಒಟ್ಟು ಆರು ಕೋಟಿ ರೂಪಾಯಿ ಬರುತ್ತಿದ್ದು ಇದನ್ನು ಸರಿದೂಗಿಸುವುದಕ್ಕೂ ಕೂಡ ಪರದಾಡುತ್ತಿದ್ದಾರೆ ಇನ್ನು ಹಳೆಯ ಎಲ್ಲ ಬಾಕಿಯೂ ಸೇರಿ ಒಟ್ಟು ತಮಗೆ ಬರಬೇಕಿರೋ ನೂರ ಎಂಬತ್ತೈದು ಕೋಟಿ ರೂಪಾಯಿಯನ್ನ ಆದಷ್ಟು ಬೇಗ ನೀಡುವಂತೆ ಈಗಾಗಲೇ ಸರ್ಕಾರದ ಮುಂದೆ ಮನವಿ ಸಹ ಮಾಡಿಕೊಂಡಿದ್ದಾರೆ ಸರ್ಕಾರದಿಂದ ಮಾತ್ರ ಸಕಾರಾತ್ಮಕ ಸ್ಪಂದನೆ ಇನ್ನೂ ವ್ಯಕ್ತವಾಗಿಲ್ಲ ಎನ್ನುತ್ತಾರೆ ಇಲ್ಲಿನ ಕರ್ನಾಟಕ ವಿಶ್ವವಿದ್ಯಾಲಯದ ಕುಲಪತಿಯವರು ಆರ್ಥಿಕ ಆ ದೃಷ್ಟಿಯಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನಗಳು ಆಗ್ತಾ ಇದಾವೆ ಸರ್ಕಾರದಿಂದ ಅನುದಾನವನ್ನ ಪಡಿತೀವಿ ಅಂತ ವಿಶ್ವಾಸ ಇದೆ ಸಿಬ್ಬಂದಿ ಸಂಬಳಕಂತ ಅಂತಲ್ಲ ಡೆವಲಪ್ಮೆಂಟ್ಸ್ ಗ್ರಾಂಟ್ಗೆ ಕೊಡ್ತಿ ಆಗ್ತಾ ಇದೆ ಸಿಬ್ಬಂದಿಗಳ ರೆಗ್ಯುಲರ್ ಸ್ಯಾಲ್ರಿ ಇದೆ ಅಲ್ಲ ಅದು ಎಚ್ ಆರ್ ಎಂ ದಿಂದ ಆಗ್ತಾ ಇದೆ ಅದ್ರ ಬಗ್ಗೆ ಯಾವುದೋ ತೊಂದರೆ ಇಲ್ಲ ಇಂಟರ್ನಲ್ ರಿಸೋರ್ಸಸ್ ಕಡಿಮೆ ಆಗೋದ್ರಿಂದ ಡೆವಲಪ್ಮೆಂಟ್ ಬಗ್ಗೆ ಆಗ್ಬೋದು ಅಥವಾ ಟೆಂಪ್ರರಿ ಸ್ಯಾಲರಿ ಬಗ್ಗೆ ಆಗಬಹುದು ಸ್ವಲ್ಪ ತಡ ಆಗ್ತಾ ಇದೆ ಆಗ್ತಾ ಇದೆ ಸ್ವಲ್ಪ ತಡ ಆಗಿ ಆಗ್ತಾ ಇದೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಇದೆ ಸದ್ಯ ವಿಶ್ವವಿದ್ಯಾಲಯದ ವ್ಯಾಪ್ತಿಯ ಕಾಲೇಜುಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಅತಿಥಿ ಉಪನ್ಯಾಸಕರೇ ಇದ್ದು ಅವರೆಲ್ಲರ ಸಂಬಳದ ಮೊತ್ತವೇ ಪ್ರತಿ ತಿಂಗಳು ಒಂದು ಕೋಟಿ ರೂಪಾಯಿ ಆಗುತ್ತಿದೆ ಈ ಸಂಬಳವನ್ನ ವಿಶ್ವವಿದ್ಯಾಲಯ ತನ್ನಲ್ಲಿರುವ ಆರ್ಥಿಕ ಸಂಪನ್ಮೂಲದ ಮೂಲಕವೇ ಕೊಡಬೇಕು ಆದರೆ ತನ್ನಲ್ಲಿರುವ ಸಂಪನ್ಮೂಲವನ್ನು ಸಹ ಸರ್ಕಾರದಿಂದ ಬರಬೇಕಿರುವ ಬಾಕಿಗೆ ಸರಿದೂಗಿಸಿರುವ ಹಿನ್ನೆಲೆಯಲ್ಲಿ ಈಗ ಪ್ರತಿ ತಿಂಗಳು ಅತಿಥಿ ಉಪನ್ಯಾಸಕರ ಸಂಬಳ ಹದಿನೈದರಿಂದ ಇಪ್ಪತ್ತನೇ ದಿನಾಂಕದವರೆಗೂ ಆಗುತ್ತಿದ್ದು ಇದು ಅತಿಥಿ ಉಪನ್ಯಾಸಕರಿಗೂ ಪರದಾಟ ತಟ್ಟಿದಂತಾಗಿದೆ ಹೀಗಾಗಿ ಅತಿಥಿ ಉಪನ್ಯಾಸಕರು ಈಗಾಗಲೇ ನಾಲ್ಕೈದು ಸಲ ಹೋರಾಟ ನಿರಂತರ ಧರಣಿಗಳನ್ನು ಸಹ ಮಾಡಿದ್ದು ಆದರೂ ಪ್ರಯೋಜನವಾಗಿಲ್ಲ ಹೀಗಾಗಿ ನಾಲ್ಕು ಜಿಲ್ಲೆಯ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿ ಆದಷ್ಟು ಬೇಗ ಅನುದಾನ ಕೊಡಿಸಬೇಕು ಯಾಕೆಂದರೆ ಇದರ ನೇರ ಪರಿಣಾಮ ನಮ್ಮ ಮೇಲೆ ಆಗುತ್ತಿದೆ ಅಂತ ಗೋಗರಿಯುತ್ತಿದ್ದಾರೆ ಹೌದು ಮೊನ್ನೆ ಲಾಸ್ಟ್ ಟೈಮ್ ಸಿಂಡಿಕೇಟಲ್ಲಿ ಡಿಸ್ಕಸ್ ಆದಾಗ ಎಂಟು ಲಕ್ಷ ರೂಪಾಯಿ ಇದಾಗಿದೆ ಹೇಳಿ ಅದಕ್ಕೆ ನಾನು ಅಂದೆ ಕುಲ ಕುಲ ಕುಲಪತಿಗಳಿಗೆ ನಾವು ಹಿಂಗೆ ಕುಂತರ ನಡೆಯಂಗಿಲ್ಲ ಬೆಂಗಳೂರಲ್ಲಿ ಹೋಗ್ಬೇಕು ಅಲ್ಲೇ ಇದ್ದು ಫಂಡ್ಸ್ ತೊಗೊಂಬರೋಣ ಎಲ್ಲ ಸಿಂಡಿಕೇಟ್ ಮೆಂಬರ್ಸನ್ನು ಒಂದು ಕಮಿಟಿ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ನಿಮ್ಗೆ ನಾವು ಏನು ಹೆಲ್ಪ್ ಮಾಡಬೇಕು ನಮ್ಮಿಂದ ನಾವು ಮಾಡ್ತೀವಿ ಅವ್ರು ಅದಕ್ಕೆ ಇನ್ನೂವರೆಗೂ ಏನು ಇದನ್ನ ಮಾಡಿಲ್ಲ ಅವ್ರು ತಮ್ಮ ಲೆವೆಲಲ್ಲಿ ಪ್ರಯತ್ನ ಮಾಡ್ತಾ ಇರ್ಬೋದು ಬಟ್ ಇದೇ ರೀತಿ ಮುಂದುವರೆದ್ರೆ ಯೂನಿವರ್ಸಿಟಿಯನ್ನು ಬಾಗಲ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ನಾನು ಹೇಳ್ತೀನಿ ಈಗ ಅದೇ ಪ್ರ ಪರಿಸ್ಥಿತಿ ಇಷ್ಟ ಐತೆ ಸ್ಯಾಲ್ರಿ ಕೊಡೋಕೆ ದುಡ್ಡು ಇಲ್ರಿ ವಿಚಾರ ಮಾಡ್ರಿ ಸಿಂಡಿಕೇಟ್ ಮೆಂಬರ್ಸ್ ಕುಲಪತಿಗಳದು ಇದೇ ಕೆಲಸ ಹೊರಗಡೆಯಿಂದ ಹೆಂಗೆ ಫಂಡ್ಸ್ ಬರಬೇಕು ಯಾವುದು ಇಂಟರ್ನ್ಯಾಷನಲ್ ನಮ್ದು ಟೈಅಪ್ಸ್ ಮಾಡಬೇಕು ಹೆಂಗೆ ರೆವೆನ್ಯೂ ಜನರೇಟ್ ಮಾಡಬೇಕು ಅನ್ನೋದನ್ನೇ ವಿಚಾರದಲ್ಲಿ ಇರಬೇಕು ಅಂತ ಬೇರೆ ಏನು ಕೆಲಸ ಇರೋಂಗಿಲ್ಲ ಕುಲಪತಿಗಳದು ಸಿಂಡಿಕೇಟ್ ಮೆಂಬರ್ಸ್ ಒಟ್ಟಾರೆಯಾಗಿ ಶೈಕ್ಷಣಿಕ ಪ್ರಗತಿಯಲ್ಲಿ ಸದಾ ಮುಂದೆ ಇರುವ ಈ ವಿಶ್ವವಿದ್ಯಾಲಯ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ದೇಶದಲ್ಲಿಯೇ ಮೊದಲು ಸಾಕಾರಗೊಳಿಸಿ ಹೆಸರು ಮಾಡಿತ್ತು ಆದರೆ ಈಗ ಅನುದಾನ ಕೊರತೆಯ ಕಾರಣದಿಂದ ವಿಶ್ವವಿದ್ಯಾಲಯ ಸೊರಗುತ್ತಿದ್ದು ಆದಷ್ಟು ಬೇಗ ಸರ್ಕಾರ ಇದಕ್ಕೆ ಆರ್ಥಿಕ ಚೈತನ್ಯ ನೀಡುವ ಕಾರ್ಯವನ್ನು ಮಾಡಬೇಕಾಗಿದೆ ಕ್ಯಾಮರಾಮ್ಯಾನ್ ಮುಕುಂದ್ ಜೊತೆ ಉಮೇಶ್ ಬಾಡೋದ್ ನೈನ್ ಲೈವ್ ನ್ಯೂಸ್ ಧಾರವಾಡ